ಖಾಸಗಿ ಸಂಸ್ಥೆಗಳಿಗೆ ಕೃಷಿ ವಿಶ್ವವಿದ್ಯಾಲಯಗಳನ್ನು ಮಾಡುವುದಕ್ಕೆ ಪರ್ಮಿಷನ್ ಕೊಟ್ಟಿರುವುದನ್ನು ವಿರೋಧಿಸಿ ಇಂದು ಜಿಕೆವಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಇದ್ರೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಖಾಸಗಿ ಸಂಸ್ಥೆಗಳಿಗೆ ಪ್ರೈವೇಟೈಸೇಷನ್ ಮಾಡಿ ಈಗಾಗಲೇ ಜಿಕೆವಿಕೆ ಅನ್ನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯವನ್ನು ಈಗೇನು ಗೌರ್ಮೆಂಟ್ ಮಾಡ್ತಾ ಇದೆ, ಈ ಸರ್ಕಾರವೇ ನಡೆಸಬೇಕು. ಒಂದು ವೇಳೆ ಪ್ರೈವೇಟೈಸೇಷನ್ ಕೊಟ್ಟರೆ ಪ್ರೈವೇಟ್ ಕಂಪನಿಗಳು ಇದನ್ನು ಕೃಷಿ ವಿಶ್ವವಿದ್ಯಾಲಯ ಮಾಡಿದ್ರೆ ತಮಗೆ ಜಾಬ್ಗಳಿಗೆ ಮುಂದೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ವಿದ್ಯಾರ್ಥಿಗಳು ಬೀದಿಗಿಳಿದಿರುವಂಥದ್ದು ಜಿಕೆಬಿಕೆ ಆವರಣದಲ್ಲಿ ನಡೆಯುತ್ತಿರುವಂತಹ ಈ ಪ್ರತಿಭಟನೆಯಲ್ಲಿ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರ ಕಚೇರಿಯ ಮುಂಭಾಗದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಇದು. ಸದ್ಯಕ್ಕೆ ಈ ಒಂದು ನಿರ್ಧಾರವನ್ನು ಹಿಂತೆಗೆದುಕೊಳ್ಳಬೇಕು, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮುಂದಾಗ್ತಿರುವಂಥದ್ದು. ಒಂದಿಷ್ಟು ವಿದ್ಯಾರ್ಥಿಗಳನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್ ಇವಾಗ ಏನಾಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಬೇಡಿಕೆಗಳು ಏನೇನು? ಸರ್, ನಮ್ಮ ಬೇಡಿಕೆ ಏನಂದರೆ 1969 ಇಲ್ಲಿವರೆಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಏನಿದೆ ಇದರಲ್ಲಿ ಯಾವುದೇ ರೀತಿಯಿಂದ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳು ಅಪ್ಲಿಕೇಶನ್ ಕೊಟ್ಟಿಲ್ಲ. ಏನು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳು 2016 ಕರ್ನಾಟಕ ಸರ್ಕಾರ 3 ಕಾಲೇಜ್ಗಳು ಅಪ್ಲಿಕೇಶನ್ ಕೊಟ್ಟಿತ್ತು. ಆದರೆ 2018 ಇದೇ ರೀತಿಯಲ್ಲಿ ಕೃಷಿ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಅನುಮತಿ ಏನು ನೀಡಿತ್ತು ಸರ್ಕಾರದಲ್ಲಿ ಒಂದು ವಿಧೇಯಕ ಮಂಡನೆ ಮಾಡೋ ಮುಖಾಂತರ ಅನುಮತಿ ರದ್ದುಪಡಿಸ ಇದೇ ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಏನು ರಾಜಕೀಯ ಒತ್ತಡಗಳಿಂದ ಮತ್ತು ಅನೇಕ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಇದರಲ್ಲಿ ಒಂದು ಇಡನ್ ಅಜೆಂಡಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಬಿಡ್ತು. ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳಿಗೆ ಅಫಿಲೇಷನ್ ಕೊಡ್ತಾ ಇದ್ದಾರೆ. ಈಗ ಹೆಂಗೆ ಅಂದರೆ ಫುಲ್ ಕ್ಯಾಪಿಟಲಿಸ್ಟ್ ಕೈಗೆ ಹೋಗ್ತಾ ಇದೆ ಕೃಷಿ ಅಗ್ರಿಕಲ್ಚರ್ ಕಾಲೇಜ್ಗಳು. ಯಾರೋ ಒಬ್ಬ ನನ್ನ ಹತ್ರ 100 ಇದೆ ಅಂದರೆ ಒಂದು 500 ಜಮೀನು ತಗೊಂಡು ಅವರೊಂದು ಕಾಲೇಜ್ಗಳನ್ನ ಸ್ಥಾಪನೆ ಮಾಡ್ಬೋದು, ಈ ರೀತಿಯಾದಂಥ ಒಂದು ಪ್ರೋಸೆಸ್ ನಡೀತಾ ಇದೆ. ಇದರಿಂದ ರೈತರ ಮಕ್ಕಳುಗಳೇನಿದ್ದಾರೆ, ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಮತ್ತು ಆ ಕಾಲೇಜ್ಗಳು ಸ್ಥಾಪನೆ ಆಗಿದಂಥ ಕಾಲೇಜ್ಗಳಲ್ಲಿ ಎಲ್ಲ ಏನು 50% ರೈತರ ಮಕ್ಕಳು ರಿಸರ್ವೇಷನ್ ಇರುತ್ತಾ, ಯಾವ ರೀತಿಯಾದಂಥ ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ, ಅದಕ್ಕೆ ಏನೇನು ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡ್ತಾರೆ ಅಂತಕ್ಕಂಥವ್ರು ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ನಮಗೆ. ಮತ್ತು ಇದರಿಂದ ರಾಜ್ಯದ ಎಲ್ಲ ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿಯಲ್ಲಿ ರೈತೆಕ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ 2016 ಅಫಿಲೇಷನ್ ಕೊಟ್ಟಿದ್ರು. ಆದರೆ ಆವತ್ತಿನ ಸಂದರ್ಭದಲ್ಲಿ ಮೊನ್ನೆ ಎಸ್ ಟಿ ಕುಮಾರಸ್ವಾಮಿ ಸಾಹೇಬರು ಚೀಫ್ ಮಿನಿಸ್ಟರ್ ಆಗಿದ್ದರು. 2018 ನಮ್ಮ ಕೃಷಿ ವಿಶ್ವವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳು ಹಲವಾರು ಸಂಘಟನೆಗಳೆಲ್ಲ ಸೇರಿ ಬೇರೆ ಬೇರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೆಟರ್ನರಿ ಸ್ಟೂಡೆಂಟು ಎಲ್ಲ ಸೇರಿ ಹೋರಾಟ ಮಾಡಿ ಅದನ್ನ ಅಫಿಲೇಷನ್ನ ತಡೆಪಟ್ಟಿದ್ದು. ಏನು ಅಂದರೆ ಸರ್ಕಾರದಲ್ಲೇ ಒಂದು ವಿಧೇಯಕ ಮಂಡನೆ ಮಾಡಿ ಅದನ್ನು ನಿಲ್ಲಿಸಿದ್ರು. ಅದೇ ರೀತಿಯಲ್ಲಿ ಇವತ್ತು ಸಹ ಏನು ಯಾರಿಗೆ ಕೊಡಬೇಕು ಹೋಗ್ತಾ ಇದ್ದಾರೆ ಇಡನ್ ಅಜೆಂಡ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಬಾಯ್ಬಿಟ್ಟು ಹೇಳೋಕ್ಕೂ ಅವಶ್ಯಕತೆ ಇಲ್ಲ. ಕೆಲವೇ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಯಾರಿಗೆ ಅಫಿಲೇಷನ್ ಕೊಡೋಕೆ ಹೋಗ್ತಾ ಇದ್ದಾರೆ, ಇದರಿಂದ ಇಡನ್ ಅಜೆಂಡ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದನ್ನ ಇಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ರೈತರು ಮಕ್ಕಳುಗಳಿಗೆ ಈ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳು ಸ್ಥಾಪನೆ ಆದರೆ ನಮಗೆಲ್ಲ ಗೊತ್ತಿರೋ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳಲ್ಲಿ 5,000-10,000 ಕ್ರೆಡಿಟ್ಗಳಾಗಿ ಅಟೆಂಡೆನ್ಸ್ ಕೊಡ್ದಾಗಬಹುದು, ಗ್ರೇಡ್ ಪಾಯಿಂಟ್ಸ್ಗಳನ್ನೆಲ್ಲ ಜಾಸ್ತಿ ಕೊಡ್ತಾರೆ. ಇದರಿಂದಾಗಿ ರೈತರುಗಳು ಈ ಮಕ್ಕಳು ಏನು ಇಲ್ಲಿ ಗೌರ್ಮೆಂಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಓದ್ತಾ ಇದಾರಲ್ಲ ಆ ಮಕ್ಕಳುಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಸಹ ಕಡಿಮೆ ಆಗುತ್ತೆ. ಆ ಒಂದು ಪ್ರೈವೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಥಾಪನೆ ಮಾಡಬೇಕು ಅಂದರೆ ICAR ಮತ್ತು ನಮ್ಮ ಯೂನಿವರ್ಸಿಟಿ ಅಂದರೆ ಗೈಡ್ಲೈನ್ಸ್ ಇರುತ್ತೆ, ಇಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅಷ್ಟು ರಿಕ್ವೈರ್ಮೆಂಟ್ಸ್ಗಳು ಸಹ ಹಲವಾರು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳು ಸಂಪೂರ್ಣ ಮಾಡಿರಲ್ಲ, ಹಂಗಾಗೂ ಸಹ ರಿಕ್ವೈರ್ಮೆಂಟ್ಸ್ಗಳು ಅದು ಕೊಡ್ತಾ ಇದ್ದಾರೆ. ಓಕೆ, ಸದ್ಯಕ್ಕೆ ಇದು ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರೋದು, ಜೊತೆಗೆ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಬೀದಿಗಿಳಿದಿರೋದನ್ನು ನೋಡ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು, ಸಾಕಷ್ಟು ಜನ ಬೆಳಗ್ಗಿನಿಂದಲೂ ಕೂಡ ಈ ಒಂದು ಆವರಣದಲ್ಲಿ ಪ್ರತಿಭಟನೆ ಮಾಡಿಸ್ತಾ ಇರೋದು. ಒಂದಿಷ್ಟು ವಿದ್ಯಾರ್ಥಿನಿಯರನ್ನು ಕೂಡ ಮಾತನಾಡಿಸ್ತೀನಿ. ಮೇಡಮ್, ಏನು ಸಮಸ್ಯೆ ಆಗಿದೆ ನಿಮಗೆ, ಜೊತೆಗೆ ನಿಮ್ಮ ಬೇಡಿಕೆಗಳಿಗೆ ಈಗಾಗಲೇ ಇಲ್ಲಿಯ ನಿರ್ದೇಶಕರು ಮನವಿಗೆ ಸ್ಪಂದಿಸಿದ್ದಾರಾ, ಏನು ಹೇಳ್ತಿದ್ದಾರೆ? ಸರ್, ನಾವು ನಿನ್ನೆಯಿಂದ ಸತತವಾಗಿ ಹೋರಾಟ ಮಾಡ್ತಾನೆ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ಬಿಟ್ಟು ಎಲ್ಲ ಕ್ಲಾಸ್ಗಳನ್ನ ಬಿಟ್ಟು ಹೋರಾಟ ಮಾಡ್ತಿದ್ದೀವಿ. ಆದರೆ ಇವರು ಮಾಡಿರುವಂಥ ಬೋರ್ಡ್ ಮೀಟಿಂಗ್ನಲ್ಲಿ ಏನು ನಮ್ಮ ಯೂನಿವರ್ಸಿಟಿ ಅಂಡರಲ್ಲಿ ಅಫಿಲಿಯೇಷನ್ ಕೊಡ್ತೀವಿ ಅಂತ ಡಿಸೈಡ್ ಆಗಿದೆ. ಇದರಿಂದ ಆಲ್ರೆಡಿ ಪದವೀಧರರು ಅನ್ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ, ಆಲ್ರೆಡಿ ಪಾಸ್ಡ್ ಔಟ್ ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಜಾಬ್ಗಳು ಸಿಗ್ತಿಲ್ಲ. ಇಂಜಿನಿಯರಿಂಗ್ ಸೆಕ್ಟರಲ್ಲಿ ನಾವೇನಾಗಿದ್ದೀವಿ ನೋಡಿದ್ದೀವಿ ಆಲ್ರೆಡಿ. ಅಲ್ಲೂ ಕೂಡ ಅಷ್ಟೇ, ಅವ್ರಿಗೆ ನಮ್ಮ VC ಅವ್ರು ಹೇಳಿದ್ದೇನೆಂದರೆ ಗೆಟ್ ರೆಡಿ ಫಾರ್ ಕಾಂಪಿಟೇಷನ್ ಅಂತ. ಆದರೆ ಅವರಿಗಿರುವಷ್ಟು ITBT ಸೆಕ್ಟರ್ಗಳು, ಅವರಿಗಿರುವಷ್ಟು ಕಂಪನಿಗಳು ನಮಗೆ ಇಲ್ಲವೇ ಇಲ್ಲ. ಗೌರ್ಮೆಂಟ್ ಕೆಲಸಗಳು ನಮಗೆ ಸಿಗಲ್ಲ ಅಂತಾರೆ, ಪ್ರೈವೇಟ್ ಕೆಲಸಗಳು ನಮಗೆ ಸಿಗಲ್ಲ ಅಂತಾರೆ. ಆಲ್ರೆಡಿ ಪಾಸ್ಡ್ ಔಟ್ ಆಗಿರೋ ಸ್ಟೂಡೆಂಟ್ಸೇ 15,000 ಜನ ಯಾವುದೇ ನೇಮಕಾತಿಗಳಿಲ್ಲದೆ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಇಂಥ ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಇರೋವಾಗ ನಮ್ಮ ಭವಿಷ್ಯ ಜೊತೆ ಆಟ ಆಡೋದಕ್ಕೆ ರಾಜಕೀಯ ಹುನ್ನಾರ ಮಾಡಿಕೊಂಡು ನಮ್ಮೆಲ್ಲ ಭವಿಷ್ಯವನ್ನು ಚೆಲ್ಲಾಟ ಆಡ್ತಿದ್ದಾರೆ ಸರ್. ಮೇಡಮ್, ಈಗ ಇಲ್ಲಿ ಪ್ರೈವೇಟೈಸೇಷನ್ ಮಾಡೋದ್ರಿಂದ ನಿಮಗೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡೋದಕ್ಕೆ ಆಗ್ತಾ ಇಲ್ವಾ, ಏನು ಕತೆ?
ಇವಾಗ ನಮಗೆಲ್ರಿಗೂ ಗೊತ್ತೇ ಇದೆ, ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜಲ್ಲಿ ಸ್ಟಾರ್ಟ್ ಆದರೆ ನಮ್ಮ ಥರ ಅವ್ರಿಗೆ ಅಟೆಂಡೆನ್ಸ್ ಬರೆಯಲ್ಲ, ಎಕ್ಸ್ಟರ್ನಲ್ ಎಕ್ಸಾಮ್ಗಳಿರಲ್ಲ, ಅದ್ರ ಜೊತೆಗೆ ಅವ್ರ ಇಂಟರ್ನಲ್ ಎಕ್ಸಾಮ್ಗಳೇ ಆಗುತ್ತೆ. ಅಲ್ಲಿ ಏನು ಮೋಸ ಆಗುತ್ತೆ ನಮಗೆ ಗೊತ್ತಿಲ್ಲ. ಅವ್ರು ನಮಗಿಂತ ಹೆಚ್ಚು ಸಿ ಜಿ ಪಿ ತೊಗೊಂಡು ಬರ್ಬೋದು, ಅದನ್ನು ಒಳ್ಳೆ ಮಾರ್ಗದಲ್ಲಿ ತೊಗೊಂಡಿದ್ದಾರೋ ಕೆಟ್ಟ ಮಾರ್ಗದಲ್ಲಿ ತೊಗೊಂಡಿರೋ ನಮಗೆ ಗೊತ್ತಿರಲ್ಲ. ಅದೇ ನಾವು ಇಲ್ಲಿ ಕಷ್ಟಪಟ್ಟು ಒಂದೊಂದು 0.5 ಕೂಡ ಕಷ್ಟಪಟ್ಟು ಇಲ್ಲಿ ನಾವು ಏನು ಅಟೆಂಡೆನ್ಸ್ಗಳಿಗೆ ಕೂತ್ಕೊಂಡು ನಾವು ಒಂದು ಸಿ ಜಿ ಪಿ ತೊಗೊಂಡು ಹೊರಗೆ ಬಂದಾಗ ಅವ್ರ ಜೊತೆ ನಮಗೆ ಕಾಂಪೀಟ್ ಮಾಡೋಕೆ ಆಗುತ್ತಾ? ಈ ಆಲ್ರೆಡಿ ಕಾಂಪಿಟೇಷನ್ ಯುಗದಲ್ಲಿ ಜೆ ಆರ್ ಎಫ್ ಎಕ್ಸಾಮ್ಗಳು, ಎ ಆರ್ ಎಸ್ ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಇರುವಂಥ ಈ ಕಾಂಪಿಟೇಷನಲ್ಲಿ ಇನ್ನಷ್ಟು ಕಾಂಪಿಟೇಷನ್ ಮಾಡಿ ಅದು ಮೋಸದಲ್ಲಿ ಮಾಡಿ ನಾವು ಹೆಂಗೆ ಕಾಂಪೀಟ್ ಮಾಡೋಕ್ಕಾಗುತ್ತೆ ಸರ್? ಮುಂದಿನ ನಿರ್ಧಾರ ಏನು, ಮುಂದಿನ ನಡೆ ಏನು? ಇವರು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳಿಗೆ ಅಫಿಲಿಯೇಷನ್ ಕೊಡಬಾರ್ದು, ಕೊಡದೇ ಇರೋವರೆಗೂ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ, ಕದಲೋದಿಲ್ಲ. ಸದ್ಯಕ್ಕೆ ಇಲ್ಲಿ ನಮಗೆ ಪರಿಹಾರ ಸಿಗುವವರೆಗೂ ಕೂಡ ನಾವು ಈ ಒಂದು ಆವರಣವನ್ನು ಬಿಟ್ಟು ಕದಲೋದಿಲ್ಲ, ಅಲ್ಲಿಯವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ. ಈ ನಾಡಿನ ರೈತರ ಮಕ್ಕಳೇನಿದ್ದೇವೋ ಈ ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರುವಂಥದ್ದು ಇದು. ಜಿ ಕೆ ವೇಕೆ ಒಂದು ವೇಳೆ ಖಾಸಗಿ ಸಂಸ್ಥೆಯಲ್ಲಿ ಅಂಡರಿಗೆ ಹೋದರೆ ಅಲ್ಲಿ ಸಾಕಷ್ಟು ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಅನ್ಯಾಯವನ್ನು ನಾವು ಪ್ರತಿಭಟಿಸ್ತಿದ್ದೇವೆ ಅಂತ ಮಾತುಗಳನ್ನು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿ ಕನ್ನಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.